ಪರಮಾತ್ಮ ಮಹಾಮಹಿಮರಾದ ನೀವು ಕುಲಹೀನ ನನ್ನನ್ನು ಉದ್ಧರಿಸಲು ಆಧರಿಸಲು ಕಾರಣವೇನು ದೇವ? ಕುಲಹೀನದಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿರುವೆ ಕರ್ಣ, ಯೋಚಿಸಿ ನೋಡು. ಪರಮಾತ್ಮ, ನಾನಿಂತಿದ್ದರೂ ಹೋರ್ವ ಸೋತವನೆಂಬ ವಿಚಾರವನ್ನು ಪ್ರಪಂಚವೇ ಮರೆಯುವಂತಿಲ್ಲ ದೇವ. ನೀನು ಸೂತನಲ್ಲ, ನಿನ್ನ ವಂಶವು ಶ್ರೇಷ್ಠವಾದ ಚಂದ್ರವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆಯಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ, ನೀನು ಮೊದಲೇ ಪಾಂಡವರ ಪಕ್ಷಪಾತಿ, ಅವರ ತಲೆಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆ ಆ ದೇವ. ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಳ್ತಿರುವೆಯಲ್ಲ. ಪರಮಾತ್ಮ, ಕಣ ಕಣ. ಬಹು ದಿನ ನಂದೆ ಬಂಧುಗಳಾರೆಂದು ಎಂದು ವದನ ಅಪನಿಂದೆಯಲ್ಲಿ ಬೆಂದೆ. ಪರಮಾತ್ಮ ಕಣ, ಎಂದು ವದನ ಅಪನಿಂದೆಯಲ್ಲಿ ಬೆಂದೆ ಬಂದ ವಿಮೋಚನೆ ಮಾರ್ಗವನರಿಯದೆ ದೇವಾ ಶೋಧನೆಯೇನಿದು ವಿದೇಶಾಪ ಪಾಪಿಯಾದೆ ಪರಿತಾಪಗೇಡಾದೆ ದೇವಾ ಶೋಧನೆಯೇನಿದು ವಿದೇಶಾಪ. ಜನ್ಮ ರಹಸ್ಯದ ಆಂತರ್ಯವರೆತು. ಪರಮಾತ್ಮ ಕಣ, ಜನ್ಮ ರಹಸ್ಯದ ಆಂತರ್ಯವರೆತು ಜನ್ಮದಾತೆಯ ನಿರ್ದಯವರೆತು ದೇವಾ ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮದಾತೆಯ ನಿರ್ದಯವರಿತು ಜೀವಿಸಲೇ ಪರಿ ಸಹಜದ ಸಮಗೋಡೆ. ಪರಮಾತ್ಮ ಜೀವಿಸಲೇ ಪರಿ ಸಹಜರ ಸಮಗೋಡೆ ಜೀವಿಸಲೇ ಪರಿ ಸಹಜರ ಸಮ
ಜೀವನ ಸಂಕಟ ಕಾರಣ ಪರಮಾತ್ಮ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಪಾಂಡವರು ನನ್ನ ಸಹೋದರರಾದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರ್ವಾದಿ ನರಕ ಪ್ರಾಪ್ತಿಯಾಗುವುದು. ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ. ಪಾಂಡು ಕುವರರ ಸೇನುಗೆ ನೀನು ಕಣ ಪರಮಾತ್ಮ ಪಾಂಡು ಕುವರರ ಸೇನುಗೆ ನೀನು ತಲೆಯನು ಕೋರೆ ಗಾನ ಸೂರಿಯ ಬಿರುದ ಬೆರೆ ಸೀಗಾನಿತ ಹೊರಗುಣ ಸೀರ ಬೆರೆ ಸೀಗಾನಿತ ಹೊರಗುಣ ಸೀರ ಹೊರಗಿದ ಪ್ರೇಮಿ ಸುಗಾನಿ ಹೊರಗಿದ ಪ್ರೇಮಿ ಮಾತನು ಪ್ರೇಮದಿಲ್ಲ ಮಾತನು ಪ್ರೇಮದಿಲ್ಲ ಲಾಲಿ ತುಂಬೀರ ಲಾಲಿ ತುಂಬೀರ ಕಾರಣ ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನಿಕಾ ವ್ಯವಸ್ಥೆಯಲ್ಲಿದ್ದಾಗ
ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿ ಅವುಗಳ ಫಲಿಸುವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿ ಲೋಕಾಪವಾದಕ್ಕೆ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ಅತ್ಯಂತ ಪ್ರೀತಿಯಿಂದ ನಿನ್ನನ್ನು ಸಾಕಿ ಸಲಹಿದರು. ಈಗಲೂ ನನ್ನ ಜೊತೆಯಲ್ಲಿ ಬಾ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಕುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಕುಲದವನು ಎಂದು ಹೀಯಾಳಿಸುತ್ತಿರುವರಲ್ಲ ದೇವ, ನಾನಿಂತಹವನೆಂಬ ವಿಷಯವು ಅವರಿಗೆ ತಿಳಿಯದೆ ಪರಮಾತ್ಮ? ಕರ್ಣ, ತಿಳಿಯದು ಕರ್ಣ, ತಿಳಿಯದು. ನಿನ್ನ ವಿಚಾರವು ಪಾಂಡವರಿಗೂ ನಿನ್ನ ತಾಯಿ ಕುಂತಿದೇವಿಗೂ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಈ ಕರ್ಣನಾರು ಆತನ್ನು ನೋಡಿದರೆ ನನಗೆ ಮರುಕು ಉಂಟಾಗುವೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ನಾನು ಇದುವರೆಗೂ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೀನು ನೋಯಿಸಬೇಡ, ಸಂತೋಷಪಡಿಸು. ನಾನಿನ್ನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ. ಪರಮಾತ್ಮನು, ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನೂ ನನ್ನ ಸಹೋದರನೇ. ಸಾವಿರಾರು ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರನೇ. ಪಾಂಡುರಾಜ ಕುಂತಿದೇವಿ ಮಾದ್ರಿದೇವಿಯರು ನನ್ನ ಜನನೀ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ದಶ ದಿಕ್ಕುಗಳ ದಶನಾಮಾಂಕಿತಗಳಿಂದ ಕೂಡಿದ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಅರ್ಜುನನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವೆನಲ್ಲ, ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಅರ್ಜುನ, ಯಾವ ಪಾಪದ ಫಲವಾಗಿ ಸೂತಕುಲಕ್ಕೆ ತಳ್ಳಿದೆ? ಸೂತನೆಂಬ ಅಪವಾದವನ್ನು ಆವೃತಕ್ಕೆ ಸಿಕ್ಕಿ ಅಪಾರವಾದ ಬೆಂಕಿಯನ್ನು ಚಿಕ್ಕದಾದ ದೇಹಕ್ಕೆ ತುಂಬಿಸಿಕೊಳ್ಳಲು ಸಾಧ್ಯವೇ? ಅಯ್ಯೋ, ಇದುವರೆಗೂ ನನ್ನ ಬಂಧು ಬಾಂಧವರು ಯಾರೆಂದು ತಿಳಿಯದ ನನಗೆ ಇಂತಹವರೇ ನನ್ನ ಬಂಧು ಬಾಂಧವರು ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡುಕುಮಾರನಾದ ನೀನು ಪಾಂಡುಕುಮಾರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೆ ಪಾಂಡುಕುಮಾರರಂ ನಾಂ ಕೊಲ್ಲಲೆ. ಕೊಲ್ಲಲೆ ಪಾಂಡುಕುಮಾರರಂ ನಾಂ ಕೊಲ್ಲುವುದೇ. ದುರದಳ ತಮ್ಮಂದಿರಂ ನಾಂ ಕೊಲ್ಲುವುದೇ. ಧರ್ಮೇಶನು ಸುಖ ಸಂಪತ್ತಿನಿಂದ ಬಾಳ್ವನೆ. ಚಲದಿಂ ಪಾರ್ಥನ ರುಂಡವಂ ಸರಿದು
ಕಣ್ತರೆದು ಮತ್ಸ್ವಾಮಿಗೆ ಮಮತ್ಸ್ವಾಮಿಗೆ ಆನಂದವಂ ಸಲ್ಸಲ್ಕಾಗದೆ ಪಾರ್ಥನ ಘೋರ ಶಿರಕೆ ನಾ ತುತ್ತಾಗಲೇ ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಹಂಗರಾಜ, ನಂಬು. ಕರ್ಣನ ಹುದಾರವನ್ನು ಅರಿತ ಆ ಕೌರವರು ನಿರ್ಭಯದಿಂದ ಮಾತನಾಡುವುದರಲ್ಲಿ ಈ ರೀತಿ ಮಾತನಾಡುವುದರಲ್ಲಿ ಆಶ್ಚರ್ಯವೇನಿದೆ? ದುರ್ಯೋಧನದಲ್ಲಿ ನಿನಗಿರುವ ಸ್ನೇಹ ರಾಜಭಕ್ತಿಯ ಭರವಸೆಯಿಂದ ಅವರು ನಿಮ್ಮ ವಿಷಯದಲ್ಲಿ ಅವಾಚ್ಯ ಶಬ್ದಗಳನ್ನು ಆಡಲು ಅವರು ಹಿಂಜರಿಯುವುದಿಲ್ಲ. ದುರ್ಯೋಧನನು ಇವೆಲ್ಲವನ್ನೂ ಕೇಳಿದರೂ ಕೇಳದವನಂತೆ ಸುಮ್ಮನಿದ್ದನು ಕರ್ಣ. ಸ್ನೇಹದಲ್ಲಿ ವಂಚನೆ ನಿಜವಾಗಿಯೂ ನಾನು ನಂಬುವುದಿಲ್ಲ ಶಕುನಿ. ನನ್ನ ರಕ್ತ ಕುದಿಯುತ್ತಿದೆ ಶಕುನಿ. ಸಭೆಯಲ್ಲಿ ಯಾರ್ಯಾರು ಏನೇನು ಹೇಳಿದರು ಮರೆಮಾಚದೆ ಹೇಳು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಹೆಚ್ಚೆತ್ತನು. ಆಗ ಅವನು ಹಸಿದ ಹೆಬ್ಬುಲಿಯಂತೆ ಹಾರ್ಭಟಿಸುತ್ತಿದ್ದ. ಕ್ರೋಧದಿಂದ ಬುದ್ಧಿ ಹೋದವನಾಗಿ ನಿನ್ನ ವಿಷಯದಲ್ಲಿ ಭೀಷ್ಮ ದ್ರೋಣಾದಿಗಳನ್ನು ನಿಂದಿಸಿದನು ಮತ್ತು ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತ ರಾಜರಿಗೂ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಶ್ಚಯನ್ನು ಪ್ರಕಟಿಸಿದನು ಕರ್ಣ. ಶಕುನಿ, ಆಗ ಭೀಷ್ಮನು ಕುರುಪಿತಾಮಹನ್ ಏನು ಹೇಳಿದನು ಶಕುನಿ? ನೀನು ಕೃಷ್ಣನೊಡನೆ ರಥವೆನ್ನೇರಿ ಹೋದ ಅಸೂಯೆಯಿಂದ ಹಾಗೆ ಅವನು ಹೇಳಿರಲಾರ. ಆದರೆ ಯತ್ನವಿಲ್ಲ. ಆದರೆ ಅವನು ಆಡಿದ ಮಾತಿನಿಂದ ನಿನ್ನ ವಿಷಯದಲ್ಲಿ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ನಿಶ್ಚಯವನ್ನು ಪ್ರಕಟಿಸಿದನು. ಆಗ ಭೀಷ್ಮನು ಸಾಯಿ, ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ನಾನೆಂದಿಗೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ ಶಕುನಿ. ಆದರೆ ಆ ದುರ್ಯೋಧನಲ್ಲಿ ನನ್ನಲ್ಲಿರುವ ವಿಶ್ವಾಸವನ್ನು ಚಲಿಸಿದಂತೆ ಮಾಡಿದವರು ಯಾರು ಶಕುನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದಷ್ಟೇ ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸದಂತಿದೆ. ತಂತ್ರಿಯಾದ ಕೃಷ್ಣನ ಸವಿ ನುಡಿಗಳಿಗೆ ನೀನು ವಶನಾದೆಯೋ ಎಂದು ದುರ್ಯೋಧನನ ಸಂದೇಹ. ಸಂದೇಹ ಸಂದೇಹ! ಕುರುಕುಲದರಸರಿಗೆ ಈ ಕುರುಕುಲದರಸರು ಈ ಸ್ವಾಮಿ ನಿಷ್ಠೆಯನ್ನು ತಿಳಿದು ಕರ್ಣನ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಆದರೆ ನಿನ್ನಗೂ ಕೃಷ್ಣಗೂ ನಡೆದ ಮಾತಿನ ರಹಸ್ಯ ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು ಕರ್ಣ. ಇದಕ್ಕೆಲ್ಲ ಕಾರಣನು ಭೀಷ್ಮನು? ಯಾರಾದರೂ ಹಾಗಲಿ ಕರ್ಣ, ಸಭೆಯಲ್ಲಂತೂ ಕೆಲವರು ನಿನ್ನನ್ನು ತುಷ್ಟೀಕರಿಸಲು ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರವರು ಶಕುನಿ? ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಸ್ವಾಮಿ ಭಕ್ತಿ ಎಲ್ಲೇದು? ಸೂತ ಕುಲದಲ್ಲಿ ಹುಟ್ಟಿದವನು ರಾಜಭಕ್ತನಾಗಬಾರದೆ ಶಕುನಿ? ಮಾನವ ವಿಧಾತನು ಮಾನವ ಜಾತಿಯನ್ನು ಉಚ್ಚ ಕುಲದವರಿಗೆ ಮೀಸಲಿಟ್ಟಿರುವನು ಶಕುನಿ. ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಪರಮೇಶ್ವರ ನನ್ನ ಯಾವ ಪಾಪದ ಫಲಕ್ಕಾಗಿ ಸೂತ ಕುಲಕ್ಕೆ ತಳ್ಳಿದೆ? ಗುಣವೇ ಮಾನವನ
ಸರ್ವಸ್ವವೆಂದು ತಿಳಿದೆ. ನನ್ನ ಮಾನ ಅಪಮಾನಗಳು ಗುಣವನ್ನು ಅವಲಂಬಿಸಿವೆ ಎಂದು, ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನೀಗ ಅಂಗದೇಶದ ಹರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಈ ನನ್ನ ಜನ್ಮ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ ಶಕುನಿ, ಬಿಟ್ಟಿಲ್ಲ. ಆಚಾರ್ಯ ಪ್ರತಿಷ್ಠಾಪರಾದ ಆಚಾರ್ಯರು ಈ ಪ್ರತಿಷ್ಠಿತ ಸ್ವಕಲ್ಪಿತ ಮರ್ಯಾದೆಯನ್ನು ವರದೂಡದೆ ಹೊರತು ಈ ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ. ಸ್ಥಿರನಾಗು ಕರ್ಣ, ಸುಯೋಧನನು ನಿನ್ನ ಹವ್ಯಾಜ ಸ್ನೇಹವನ್ನು ನಿರಾಕರಿಸಿದ ಪ್ರತೀಕಾರ ನಿನ್ನ ಕೈಯಲ್ಲಿರುವುದು. ನೀನು ಶಸ್ತ್ರ ಧಾರಣ ಮಾಡುವುದರಲ್ಲಿಂದು ಶಪಥ ಮಾಡು. ಆಗ ತಿಳಿಯಲು ಕೌರವರು ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವ ಎಂತಹದ್ದು ಎಂದು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಮನೆಯಲ್ಲಿ ಹೇಡಿಯಂತೆ ಕುಳಿತುಕೊಳ್ಳುವುದು ಸರಿಯ ಶಕುನಿ? ಬೇರೆ ಉಪಾಯವಿಲ್ಲ ಹಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ನೀನು ಅಪಮಾನಿತ ಮಾಡುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ದ್ರೋಣಾಚಾರ್ಯಾದಿಗಳು ನಿನ್ನನ್ನು ಇದಕ್ಕಿಂತ ಹೆಚ್ಚಿಗೆ ಅಪಮಾನ ಮಾಡಲು ಯೋಚಿಸಿರುವರು. ಗುರುಜನ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಾಟಸ್ಥ ಭಾವನೆ ವಹಿಸಿರುವನು. ಏನು, ದುರ್ಯೋಧನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಶಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣ ಸಖ? ನಾನು ನಿನ್ನನ್ನು ಎಲ್ಲೆಲ್ಲಿಯೋ ಹುಡುಕಿದೆ, ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ, ಆದರೆ ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ನನ್ನ ಶಪಥವೇನೆಂದು ತಿಳಿಯುವುದು. ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ, ಆರ್ಯರ ಮಧ್ಯೆ ಪದದಲ್ಲಿತರಾಗಿ ಪಶುಗಳಂತೆ ಜೀವಿಸುತ್ತಿರುವ ನಮಗೆ ಸಂತೋಷದ ಸುದ್ದಿ ಎಲ್ಲಿ ಅದು? ಕರ್ಣ, 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 ಕರ್ಣ. ಅದೇಕೆ ಮಾವ, ಈ ದಿನ ಕಣ್ಣನ ರೀತಿಯೇ ಬೇರೆಯಾಗಿರುವುದು. ನಾನು ಬಹಳವಾಗಿ ಯೋಚಿಸಿ ಕಡೆಗೆ ಕಣ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ನಿರ್ಧರಿಸಿದೆ. ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಏನು ಪರಿಹಾಸವೇ ಸುಯೋಧನ, ಕರ್ಣನಿಗೆ ಸೇನಾಧಿಪತ್ಯವೇ? ಏಕೆ, ಕರ್ಣನು ವೀರ ಪುರುಷನಲ್ಲವೇ? ಇರಬಹುದಯ್ಯ, ಅವರ್ಯಾವನನ್ನು ಸೇನಾಧಿಪತ್ಯವನ್ನು ಮಾಡುವುದರಿಂದ ಎಷ್ಟು ಜನರ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವಿ ವಿಜಯಿಯಾದ ಭೀಷ್ಮ, ಶಸ್ತ್ರಾಚಾರಿಯಾದ ದ್ರೋಣ, ಭೀಷ್ಮ ಶಲ್ಯಾದಿಗಳು ಇಂಥವರು ಇರುವಾಗ ಉತ್ತಮ ಹೊರನಾದ ಮಹಾರಥಿಕರನ್ನು ಬಿಟ್ಟು ಸೂತು ಕುಲದಲ್ಲಿ ಹುಟ್ಟಿದವನಿಗೆ ಸೇನಾಧಿಪತ್ಯವನ್ನು ಕುಲ ಮರ್ಯಾದನ್ನು ಧಿಕ್ಕರಿಸುವುದರಿಂದ ಎಷ್ಟು ಜನರು ಅಪಮಾನವಾಗುವುದರೆಂದು ಯೋಚಿಸಿದೆಯಾ? ಭೀಷ್ಮ ದ್ರೋಣರು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಹಿಂಜರಿಯುವುದಿಲ್ಲ. ಅಲ್ಲದೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಕರ್ಣನು ಶಸ್ತ್ರಧಾರಣ ಮಾಡುವುದಲ್ಲೆಂದು ಇದೀಗ ತಾನೇ ಶಪಥ ಮಾಡಿ ಹೋಗಿರುವನು. ಆದ್ದರಿಂದ ನಿಧಾನವಾಗಿ ಯೋಚಿಸು ಕುರುರಾಜ. ಹಾಗಾದರೆ ಈಗ ಏನು ಮಾಡುವುದು ಶಕುನಿ ಮಾವ? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಈಗ ಯುದ್ಧವು ಸಂದಿಗ್ಧವಾಗಿರುವುದು, ಚಿಂತಿಸಲು ಸಮಯವಿಲ್ಲ. ಬೇಗನೆ ಹೋಗಿ ಕುರು ಪಿತಾಮಹನನ್ನು ಕಾಣು. ಆಗಲಿ ಶಕುನಿ ಮಾವ, ನಾನು ಈಗಲೇ ಹೋಗಿ ಕುರು ಪಿತಾಮಹರನ್ನು ಕಾಣುವೆನು. ನೀನು ನನ್ನ ಸಂಗಡ ಬಾ. ನಡೆ, 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 ಗುರುಕುಲ ನಡೆ, ನಡೆ.
ನಡೇ ಗುರುಕುಲದ ರಣಕಲಿ ಈ ಶಕುನಿ ಎಂಬ ಮೂರಕ್ಷರದ ಹರಿಯದ ಮೂಡ ಶ ಎಂದರೆ ಶಕ್ತಿ ಪ್ರದಾನರಾದ ಕೂ ಎಂದರೆ ಕುರುವಂಶವನ್ನೇ ನೀ ಎಂದರೆ ನಿನ್ನಿಂದಲೇ ನಿರ್ಮೂಲ ಮಾಡುವನೇ ಈ ಶಕುನಿ ಶಕುನಿಯಿಂದ ಕುರುವಂಶ ನಿರ್ನಾಮ ಅಂತೂ ಕರ್ಣನ ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಮಾಡಿದ್ದಾಯಿತು ಈಗ ಈ ಶಕುನಿಗೆ ಆನಂದ ಪರಮಾನಂದ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಯೋಧನ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ ಯೋಧನ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ ಯೋಧನ ಪಾಂಡವರಿಗೆ ಜಯವೋ ಕೌರವ ಜಪ ಜಯವೋ ಪಾಂಡವರಿಗೆ ಜಯವೋ ಕೌರವ ಜಪ ಜಯವೋ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಕೌರವ ಕುರಿಯನ್ನು ಕೊಬ್ಬಿಸುವೆ ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ ನಿನ್ನದು ನಾಟಕ ನಾಂದಿಯನ ಆನಂದವನೆ ಹೊಂದುವೆನ ಕರತವನಾಡಲು ಬಯಸುವೆಯ ನಂಬಗೆ ನಿರಿ ಸೋದರರೇ ತರ್ಪಣ ನೀಡುವೆ ನಾನು ನಿಮಗೆ ನಂಬಗೆ ನಿರಿ ಸೋದರರೇ ತರ್ಪಣ ನೀಡುವೆ ನಾನು ನಿಮಗೆ ಆನಂದ ಆನಂದ
ಇಂಥ ಮಗಳಾಗಿರೋಳು. ಅವತ್ತಿ ಬಂದು ಕಣ್ಣೀರ ಕರಗಿಸಿದೆ ಕಾಂತೆ ಪಾಂಚಾಲಿ. ಅವತ್ತಿ ಬಂದು ಕಣ್ಣೀರ ಕರಗಿಸಿದೆ ಕಾಂತೆ ಪಾಂಡವರ ಪಟ್ಟ ಮಯಸಿ ಈ ಭೀಮನ್ ಮದೋಮಣೆ ವಾಸುದೇವನ ಆಸರೆಯು ನಮಗಿರಲು ವಾಸುದೇವನ ಆಸರೆಯು ನಮಗಿರಲು ಬಂದು ದೇವದು ಕೊರತೆ ಪರಮ ವಿಕ್ರಮದಿ ಪರಿಹರಿಸದಿರು ಈ ಪ್ರಚಂಡ ಭೀಮ. ಪಾಂಚಾಲಿ ಯಾಕೆ ಚಿಂತಿಕೆ ದ್ರುಪದ ನಂದಿನಿ, ಯಾಕೆ ಚಿಂತಿಕೆ ದ್ರುಪದ ನಂದಿನಿ, ಭಯವ ಬೇಡ ಪಾಂಚಾಲಿ ಪರಮ ಪತ್ಗುಣಿ, ಭಯವ ಬೇಡ ಪಾಂಚಾಲಿ ಪರಮ ಸದ್ಗುಣಿ, ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ. ವಿಭಿನ್ನ ವಾಸ ಭವನೆಯ ಬರೆಯುವೆನ ತರಣೆಯೇ, ವಿಭಿನ್ನ ವಾಸ ಭವನೆಯ ಬರೆಯುವೆನ ತರಣೆಯೇ, ಕಪಡತನದ ವಂಚನೆ ಹೃದಯವನ್ನು ತಿಳಿವೆ, ಕಪಡತನದ ವಂಚನೆ ಹೃದಯವನ್ನು ತಿಳಿವೆ, ತೊಡೆ ತೊಟ್ಟೆ ಕುಡಿಗೊಟ್ಟೆ ಎದೆ ನಡೆಸಿ ನಿಲ್ಲುವೆ, ತೊಡೆ ತೊಟ್ಟೆ ಕುಡಿಗೊಟ್ಟೆ ಎದೆ ನಡೆಸಿ ನಿಲ್ಲುವೆ. ಪ್ರಿಯ ಏಕ ಚಿಂತಿತೆ ದ್ರುಪದ ನಂದಿನಿ, ಭಯವ ಬೇಡ ಪಾಂಚಾಲಿ ಪರಮ ಸದ್ಗುಣಿ, ಭಯವ ಬೇಡ ಪಾಂಚಾಲಿ ಪರಮ ಸದ್ಗುಣಿ, ಪ್ರಿಯ ಏಕೆ ಚಿಂತಿಪೆ ದ್ರುಪದ ನಂದಿನಿ, ದ್ರುಪದ ನಂದಿನಿ ಪಾಂಚಾಲಿ. ಸರದಿ ದುರುಳ ದುರುಪತಿಯ ತಡೆ ಮೊರೆದ ಮುದ ತರುವೆ, ದುರುಳ ದುರುಪತಿಯ ತಡೆ ಮುರಿದ ಮುದ ತರುವೆ, ಕಡುಮದ ಅಂದರವರನು ಒಲಿಸದೆ ಬಿಡೆ ದರೆಯಳು, ಕಡುಮದ ಅಂದರವರನು ಒಲಿಸದೆ ಬಿಡೆ ದರೆಯಳು, ತೊಡೆ ತಟ್ಟೆ ಕುಡಿಗೊಟ್ಟೆ ಎದೆ ನಾಟಿ ನಿಲ್ಲುವೆ. ಪ್ರಿಯ ಪಾಂಚಾಲಿ ತೊಡೆ ಬಟ್ಟೆ ಕೊಡೆ ಬಟ್ಟೆ ಎದೆ ನಾಟಿ ನಿಲ್ಲುವೆ, ಏಕೆ ತಿಂತಿಪೆ ದ್ರುಪದ ನಂದಿನಿ, ಅಯ್ಯವ ಬೇಡ ಪಾಂಚಾಲಿ ಪರಮ ಸದ್ಗುಣಿ, ಪ್ರಿಯ ಏಕೆ ತಿಂತಿಪೆ ದ್ರುಪದ ನಂದಿನಿ, ದ್ರುಪದ ನಂದಿನಿ ಪಾಂಚಾಲಿ. ಏಕೆ ಏನಾಯ್ತು ನಿಷ್ಕಾರಣವಾಗಿ ಅಳುತ್ತಾ ನಿಂತಿರುವೆಲ್ಲ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ, ಈ ದ್ರೌಪದಿ ಅಳುವಿಗೆ ಒಂದಲ್ಲ ಹತ್ತಾರು ಕಾರಣಗಳಿವೆ. ನೀವು ಪುರುಷರು ಯಾರಾದರೂ ನಿಮ್ಮನ್ನು ದುರ್ವಾಕ್ಯಗಳನ್ನಾಡಿದರೆ ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತೀಕಾರ ಮಾಡುತ್ತೀರಿ. ಆದರೆ ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು, ಆತ್ಮ ಗೌರವವನ್ನು ರಕ್ಷಿಸುವುದಕ್ಕಾಗಿ ಅನ್ಯರ ಆಶ್ರಯವೂ ಬೇಕು. ಪರಮೇಶ್ವರ, ಇಂತಹ ಪರಧೀನ ಶ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ, ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ ಅಳಬೇಡ, ಸ್ತ್ರೀಯರ ಪರಾಧೀನತೆಯು ಸಮಾಜದ ನಿಯಮ ಹಾಗೂ ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳಾಜ್ಞೆ ಮಾಡಿದರೇನು?
ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು. ಅಣ್ಣನ ಒಂದು ದಿನ ಅವಿವೇಕತನದಿಂದ ಈ ನಿಂದನೆಯು ಸಾಯುವರೆಗೂ ಬಿಟ್ಟಿದ್ದಲ್ಲ ದ್ರೌಪದಿ. ಅಣ್ಣನನ್ನು ಅಪರಾಧ ಸೇವಿಸುವಂತೆ ಎಷ್ಟೋ ಸಾರಿ ನಿನ್ನಲ್ಲಿ ಬೇಡಿಕೊಂಡಿಲ್ಲವೇ? ಅದು ಆಗಿವಾಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈ ರೀತಿ ಇರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೇನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟಾದರೂ ನಿಮ್ಮಣ್ಣನ ಆಜ್ಞಾಧಾರ. ಅದು ಎಂದಲ ಮಾತು, ನಾನು ಯಾರ ಆಜ್ಞಾಧಾರಕ್ಕೂನಲ್ಲ. ಹಾಗಾದರೆ ಈ ದಿನ ಅಸ್ತಿನಾಭಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿ ಆಗುವುದು? ಹಾಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟುವೆಂದು ಹೇಳಿ ನಕ್ಕಳು. ಸ್ವಾಮಿ ನಕ್ಕಳು. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ಆ ಸಂದೇಶವು ನಿಜವಾಗಿತ್ತು. ಗೋಪಿಕಾಂಗಿರ ವಿಳಾಸ ವಿಭ್ರಮಯದಲ್ಲಿ ಯಜ್ಞನಾದ ಯದುಪತಿಯು ದುರ್ಯೋಧನನು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಿಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ಭಾವಿಸಿದನು. ಆದಿರಲಿ ಪಾಂಚಾಲಿ, ಬಾಲುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಏನೆಂದು? ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು. ಜಾಣೆ ಮುದ್ದಾಡುವೆನು ಬಾರಿ ಮನ ಪ್ರೀತಿಯ ಅಣಿಯುಲೀಲೆ. ಜಾಣೆ ಮುದ್ದಾಡುವೆನು ಬಾರಿ ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಭೀಮನ ಪ್ರೀತಿಯ ರಾಣಿಯು ನೀ. ಜಾಣೆ ಮುದ್ದಾಡುವೆನು ಬಾರಿ. ಕುತರಣದ ಪರವಂಚವನೆ ನಾಚವ ಕೈವೆ. ಪರಬಲ್ಲ ಅದಮರ ಕೆಣ ಕುತರಣದ ಪರವಂಚವನೆ ನಾಚವ ಕೈವೆ. ತೊರಳದು ಚಾಸನ ಹೊಡೆಲನ್ನು ಬಗೆದು ತೊರಳದು ಚಾಸನ ಹೊಡೆಲನ್ನು ಬಗೆದು ಬೆಚ್ಚಿದ ಮುಡಿಯನ್ನು ಕಟ್ಟುವೆ ನರಸೆ. ಬೆಚ್ಚಿದ ಮುಡಿಯನ್ನು ಕಟ್ಟುವೆ ನರಸೆ. ಜಾಣೆ ಮುದ್ದಾಡುವೆನು ಬಾರಿ ಈ ಭೀಮನ ಇತಿಯ ರಾಣಿಯು ನೀನೆ. ಜಾಣೆ ಮುದ್ದಾಡುವೆನು ಬಾರಿ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಮುದ್ದಾಡುವೆನು ಬಲು ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾಪು ಪಾಂಚಾಲಿ ಬಾಪು. ಚಮತ್ಕಾರ ಮಾತುಗಳು ಸ್ವಾಮಿ. ಇಲ್ಲಿ ಬಂದು ಕುಳಿತುಕೊಳ್ಳಿ. ಪ್ರಾಣೇಶ್ವರ ಸಮಯ ಶೃಂಗಾರಕ್ಕೆ ಭೀಮ ಪ್ರಾಣೇಶ್ವರ
ಭಯವಿದೆ. ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕೋಳರಾತ್ರಿ ಎಂದು ಸಂಬೋಧಿಸಿದ್ರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ಕೇಳಲು ಅಪೇಕ್ಷಿಸುವೆ. ಬಾಯಿ ಜಯಸುವೆ ಕುರುವಂಶವ, ಜಯಸುವೆ ಕುರುವಂಶವ, ಕಳವಿಕಾರಿ ವಿರೋಧಿ ಪುರಾತ್ಮಕಳ, ಜಯಿಸುವೆ ಕುರುವಂಶವ, ಜಯಿಸುವೆ ಕುರುವಂಶವ, ಕಳವಿಕಾರಿ ವಿರೋಧಿ ಪುರಾತ್ಮಕಳ, ಜಯಿಸುವೆ ಕುರುವಂಶವ. ಪಾಪಿಗಳ ಕೊಲ್ಲುವೆ ಪಟ ಪಡ, ತೊರಳರ ಗೆಲ್ಲುವೆ ಕೊಲೆ ಪಲೆ, ಪಾಪಿಗಳ ಕೊಲ್ಲುವೆ ಪಡ ಪಡ, ತೊರಳರ ಗೆಲ್ಲುವೆ ಪಲೆ ಪಲೆ, ತೊರಳರ ದುರುವ ದೊರದಳ ತೊರಳರ ದೋಷವ ಗೈದೆ, ಜಯಿಸುವೆ ಕುರುವಂಶವ, ಕಳವಿಕಾರಿ ವಿರೋಧಿ ದುರಾತ್ಮಕಳ, ಜಯಿಸುವೆ ಕುರುವಂಶವ, ಜಯಿಸುವೆ ಕುರುವಂಶವ, ಜಯಿಸುವೆ ಕುರುವಂಶವ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ಕೇಳಲು ಅಪೇಕ್ಷಿಸಿದೆ. ಪಾಂಚಾಲಿ ಮಾಡಿ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಅಲ್ಲ ನಾನು ಹೇಳುವುದು ಮಾತ್ರವಲ್ಲ ಆಡಿದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದರೆ ಇಚ್ಛಿಸಿದರೆ ಏನು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾದ ಸುಮಮತಿಯೇ ಕೌರವನ ಬಾಳು ಗೆಲ್ಲಿಸಿದೆ ತಾಳು ತಾಳು ನನ್ನ ಸುಮಮತಿಯೇ. ಸೈರಿಸನಿ ಪಯ್ಯನ ಕೊರದಳು ಸೈರಿಸನಿ ಪಯ್ಯನ ಪಾಂಚಾಲಿ ಕೊರದೊಳು 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 ಕೊರದೊಳು
ಸಂಘವೆಲ್ಲ ತಡೆಪಡಿದನು ತಾಂತೆಗೆ ತಡೆದ ಕೌರವನ ತಡೆದು ಬಳೆಯುವೆನು ಸುರಳ ಕೌರವನ ತಡೆದು ಬಳೆಯುವೆನು ನಿಜ ನೀ ಪರಿಯನ ದೊರದಳು ಸೇರಿದೆ ನೀ ಪರಿಯನ ನನ್ನನ್ನು ಕೇಳಿಸಬೇಡ ಪಂಚಾಲಿ ಮಾಡಿದ ಯಾರಾದ್ರೆ ದೊರಕುನಲ್ಲ ಶಾಂತಿಯನ್ನು ಬಯಸುವನು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ ನಾನು ಇದ್ದವನು ಆತುರದಿಂದ ನಿರೀಕ್ಷಿಸುವೆನು ಏ ಧರ್ಮ ಪಾರಾಯಣದ ಯುಧಿಷ್ಠರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ